ಇದು ಫಸ್ಟ್ ಬ್ಲಾಗ್ ನಂದೆಲ್ಲ ವೇಟ್ ಆಗ್ತಿದೆ ಏನೇನು ಡೈಲಾಗ್ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ನಾವೀಗ ಎಚ್ಎಲ್ ಒಳಗೆ ಬಂದು ಟಿಕೆಟ್ ಫಾರ್ ಅಡಲ್ಟ್ 50 ರುಪೀಸ್ ಫೋನ್ ಏನಾದ್ರು ತಗೋದ್ರೆ 20 ರುಪೀಸ್ ಕ್ಯಾಮ್ರಾ ವಿಡಿಯೋ ಸ್ಟಿಲ್ ಇದ್ರೆ 70 ರುಪೀಸ್ ಸೋ ಎಚ್ಎಲ್ ಏರೋಸ್ಪೇಸ್ ಮ್ಯೂಸಿಯಂ ಭಾರತದ ಮೊದಲ ಏರೋಸ್ಪೇಸ್ ಮ್ಯೂಸಿಯಂ ಆಗಿದ್ದು ಇದು 2001 ಅಲ್ಲಿ ಸ್ಟಾರ್ಟ್ ಆಗಿದ್ದು ಇದು ಬೆಂಗಳೂರಿನಲ್ಲಿರುವ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಆವರಣದಲ್ಲಿದೆ ಹೆಲಿಕಾಪ್ಟರ್ಗಳು ಏರ್ಕ್ರಾಫ್ಟ್ ಇಂಜಿನ್ಗಳು ಫ್ಲೈಟ್ ಸಿಮ್ಯುಲೇಟರ್ಗಳು ಅಣು ಏರ್ ಟ್ರಾಫಿಕ್ ಕಂಟ್ರೋಲರ್ ಹಾಗೂ 6 ದಶಕಗಳ ಕಾಲ ಎಚ್ಎಲ್ನ ಬೆಳವಣಿಗೆಯನ್ನು ಇದು ಪ್ರದರ್ಶಿಸುವ ಮ್ಯೂಸಿಯಂ ಆಗಿದೆ ಫೌಂಡರ್ ಆಫ್ ಎಚ್ಎಲ್ ಸೇಟ್ ವಾಲ್ ಚೆನ್ ಹಿರಾ ಚೆನ್ ಇದು ಫ್ಲೈಟ್ ಇರ್ತದಲ್ಲ ಅದರ ಇಂಜಿನ್ ಯಾವ ತರ ಇದೆ ನೋಡಿ ಸೇಮ್ ಬುಲೆಟ್ ತರ ಇದೆ ಲೋಪ್ತಾ ಇರದೆ ಅದೇ ಸೀಳ್ತಾ ಇರದೆ ಈಗ ಒಂದು ಫ್ಲೈಟ್ ತೋರಿಸ್ತೀನಿ ಅದು ಸೇಮ್ ಶಾರ್ಪ್ ಫಿಶ್ ತರ ಇದೆ ಶಾರ್ಪ್ ಫಿಶ್ ಇದೆಯಲ್ಲ ಇದು 750 ಕಿಲೋಮೀಟರ್ ಪರ್ ಅವರ್ ಇಲ್ಲಿರೋ ಫ್ಲೈಟ್ ಎಲ್ಲ ಒಬ್ರು ಹೋಗೋದು ಒಬ್ರು ಹೋಗೋದಕ್ಕೆ ಎಷ್ಟೊಂದು ದೊಡ್ಡದು ಮಾಡ್ಕೊಂಡಿದ್ದಾರೆ ನೋಡಿ ಉಫ್ ಯಾವತ್ತೂ ಸಣ್ಣಕ್ಕಿರೋರಿಗೆ ಬುದ್ಧಿ ಜಾಸ್ತಿ ಅಂದರೆ ಅದೇ ಥರ ಈ ಫ್ಲೈಟು ಇದು ಆಟೋ ಪೈಲೆಟ್ ಇದು ಯಾವುದೇ ಪೈಲೆಟ್ ಅವಶ್ಯಕತೆ ಇಲ್ಲ ಆಟೋಮೆಟಿಕ್ಕಾಗಿ ಹೋಗ್ತದೆ ಹೆಂಗ್ರು ಇದಕ್ಕೆ ರೆಡಾರ್ ಅಂತಾರೆ ಇದಕ್ಕೆ ಏನು ಕೆಲಸ ಮಾಡ್ತದೆ ಅಂದರೆ ಹೆಲಿಕಾಪ್ಟರ್ ಹಾರಕ್ಕೆ ಮೇಲ್ಗಡೆ ಯಾವ ಥರ ವೆದರ್ ಇದೆ ಮಳೆ ಬರ್ತಾ ಇದೆ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಹೆಲಿಕಾಪ್ಟರ್ ಹಾರೋದಕ್ಕೆ ಸೂಚನೆ ಕೊಡೋದು ಇದು ಇದು ರೆಡಾರ್ ಅಂತಾರೆ ಅದರ ಬಗ್ಗೆ ನಮ್ಗೆ ಯಾವುದೇ ಪುಸ್ತಕದಲ್ಲಿ ಇರಲಿಲ್ಲ ಯಾರನ್ನು ಕೇಳ್ಕೊಂಡೆ ಎಲ್ಲ ಇಂಗ್ಲೀಷಲ್ಲಿ ಬರ್ತದೆ ಗುರು ನನಗೇನು ಅರ್ಥ ಆಗಲ್ಲ ನಿಜ ಹೇಳ್ತೀನಿ ಕೇಳಿ ನನಗೆ ಫ್ಲೈಟು ಮತ್ತು ಹೆಲಿಕಾಪ್ಟರ್ಗೂ ವ್ಯತ್ಯಾಸವೇ ಗೊತ್ತಿಲ್ಲ ನನ್ನ ಪ್ರಕಾರ ಫ್ಲೈಟು ಅಂದರೆ ರೆಕ್ಕೆ ಇಲ್ಲದೆ ಇರೋದು ಇನ್ನೊಂದು ರೆಕ್ಕೆ ಇರೋದು ಹೆಲಿಕಾಪ್ಟರ್ ಅಂತೀವಿ ನಿಮ್ಗೇನಾರು ಬೇರೆ ಇದ್ದರೆ ಅದೇನಾದ್ರು ತಿಳಿಸ್ಬೋದು ಕಮೆಂಟ್ ಸೆಕ್ಷನ್ ಫ್ರೀ ಆಗಿರ್ತದೆ ಈಗ ಒಂದು ಹೆಲಿಕಾಪ್ಟರ್ ತೋರಿಸ್ತೀನಿ ಮಿಲಿಮಿಂಡ್ರಿ ಅದು ನೀರೊಳಗೆ ಹೋಗುತ್ತೆ ಮತ್ತು ಮೇಲೂ ಹೋಗುತ್ತೆ ಬೆಂಕಿ ಅದಕ್ಕೇನೋ ಹೇಳಿದ್ರು ಆಂಟಿ ಲವರು ಏನು ಸಾರಿ ಆಂಟಿ ಸಬ್ಮೇರಿ ಆಂಟಿ ಸಬ್ಮೇರಿ ಓಕೆ ಕಾಣಿಸ್ತಾ ಆಯ್ತಾ ನೌಸೇನಾ ಅಂತಾರೆ ಇದಕ್ಕೆ ನೋಡಿ ಇದೇ ಹೆಲಿಕಾಪ್ಟರ್ ನೀರೊಳಗೆ ಹೋಗುತ್ತೆ ಮತ್ತು ಮೇಲೆ ಹೋಗುತ್ತೆ 10 ರೂಪಾಯಿ ಪೆಪ್ಸಿ ಈ ನೌಸೇನಾ ಸೆಕ್ಸಿ ಇಲ್ಲಿ ನೋಡಿ ಪ್ಯಾರಚೂಟು ಅಲ್ಲಿ ಪ್ಯಾರಚೂಟ್ ಕೆಳಗಡೆ ನಮ್ಮ ಮಾವ ಕೂತಿದ್ದಾನೆ ನಮ್ಮ ಮಾವನ ಕೇಳೋದ ಇವನಾರ ನನಗೆ ಹುಡುಗಿ ಕೊಡ್ತಾನೆ ಅಂತ ಮಾವ ಹೇಳು ಹುಡುಗಿ ಕೊಡ್ತೀಯಾ ಮಾವ ಹೇಳು ಆಕ್ಸಿಜನ್ ಹಾಕೋಬಿಟ್ಟನೆ ಈಗ ಮಾತಾಡೋಕ್ಕಿಲ್ಲ ಇನ್ನೊಂದಿನ ಬಂದಾಗ ಕೇಳೋದ ಹುಡುಗರು ಇದ್ರ ನೇಮು ಡವ್ ಅಂತೆ ಆ್ಯಂಬುಲೆನ್ಸ್ ಡ್ಯೂಟಿ ಏನಾರು ಎಮರ್ಜೆನ್ಸಿ ಪರ್ಪಸ್ಸು ಇದನ್ನು ಯೂಸ್ ಮಾಡ್ತಾರೆ ಸ್ಪೆಷಲ್ಲು ಲಟ್ಟೆ ಅಂತೆ ಅದನ್ನು ಕೇಳಿದ್ರೆ ಸಿಕ್ಕಿಲ್ಲ ಅನ್ನೊಂದು ಬ್ಯಾಡ್ ಲಕ್ಕು ಮತ್ತು ಹಾಟ್ ಚಾಕ್ಲೇಟು ಫೇಮಸ್ ಅಂತೆ ಅದು ಸಿಕ್ಕಿಲ್ಲ ಫೈನಲಿ ಎಲ್ಲೋದ್ರೂ ಸಿಗೋದು ಮಸಾಲೆ ದೋಸೆ ತೊಗೊಂಡಿದ್ದೀನಿ ಮಸಾಲೆ ದೋಸೆ ರೆಡಿ ಅಣ್ಣ ಟೀ ಆರ್ಡ್ರ್ ಮಾಡಿಲ್ಲ ಟೀ ಅಲ್ವಾ ಸಾಂಬಾರ್ ಈ ದೋಸೆ ಈ ಕ್ಲೈಮೇಟು ಸಕ್ಕದಾಗಿದೆ ಮಾತ್ರ ನೋಡಿ ಎಷ್ಟೊಂದು ಚೆನ್ನಾಗಿದೆ ಟೇಸ್ಟ್ ಮಾಡು ತಿನ್ಬೇಕಾದ್ರೆ ಅವತ್ತು ಗ್ಲಾಸ್ ಬಿಡಿಸ್ಬೇಕು ಕ್ಲೈಮೇಟ್ ತುಂಬ ಚೆನ್ನಾಗಿದೆ ತಿಂದ ಆದ್ಮೇಲೆ ಪ್ಲೇಟ್ಗಳು ನೀಟಾಗಿ ಡಸ್ಟ್ಬಿನ್ ಹಾಕ್ತಾರೆ ಒಂದು ಫ್ಲೈಟ್ ನೋಡಿದ ತಕ್ಷಣ ಇಷ್ಟೇ ಅಂತ ಅನ್ಕೋತೀವಿ ಅದನ್ನ ಮಾಡೋಕ್ಕೆ ಎಷ್ಟೊಂದು ಫಾರ್ಮುಲಾಸ್ ಇದೆ ಯಾವ ಥರ ಸರ್ಕಸ್ ಮಾಡಬೇಕು ಇಷ್ಟೆಲ್ಲ ಪಾರ್ಟ್ಗಳನ್ನ ರೆಡಿ ಮಾಡಿ ಒಂದು ಫ್ಲೈಟ್ನ ತಯಾರು ಮಾಡೋಷ್ಟರಲ್ಲಿ ಗುರು ನಾನಂತೂ ಫ್ಲೈಟಲ್ಲಿ ಹೋಗಿಲ್ಲ ಫ್ಲೈಟ್ ಒಳಗೆ ಏನೇನು ಇರ್ತಾರೆ ಇರ ಲಕ್ಸುರಿ ಯಾವ ಥರ ಇರ್ತದೆ ಈ ಥರ ಸೀಟ್ ಇರ್ತದೆ ಈ ಥರ ಬೋರ್ಡ್ ಸೌಂಡ್ ಇರ್ತದೆ ಇಲ್ಲಿರೋ ಫ್ಲೈಟೆಲ್ಲ ಕೊಟ್ಬಿಟ್ರೆ ಹಂಗೂ ಟು ಹಂಪಿ ವಿತ್ ತಲೆಡೊ ಕೆಂಪಿ ಗುರು ಯಾವುದು ವರ್ಕ್ ಆಗದಿರೋದೇ ಇಲ್ಲಿ ಇಟ್ಟಿರೋದು ಸಾರಿ ಬ್ರೋ ಇದು ಫ್ಲೈಟಲ್ಲಿ ಮುಂದೆ ಟೈರ್ ಯಾವ ಥರ ಡಿಸೈನ್ ಮಾಡಿರ್ತಾರೆ ಅಂತ ನೋಡಿ ಯಾವ ಥರ ಇದೆ ನನ್ನ ಮಾವ ಅಲ್ಕೋತಾವ್ರೆ ಕಾಣಿಸ್ತಾ ಆಯ್ತಾ